ನೋಡಿ ಎಲ್ಲಾ ಗಾಡಿಗಳಿದೆ, ಯಾವ್ದೇ ಗಾಡಿ ಬೇಕಾದ್ರೂ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ SX4 ಅಂತೂ ತುಂಬಾ ಒಂದು ರೀಸನಬಲ್ ಒಂದು ಇದರಲ್ಲಿ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನನಗೆ ಯಾರಾದ್ರೂ ನನಗೆ ಆತ್ಮವಾಗಿ ಸಹಾಯ ಮಾಡ್ಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯ್ನ್ ಅನ್ನೋ ಒಂದು ಬಟನ್ ಕಾಣಿಸುತ್ತೆ, ಅಲ್ಲೋಗಿ ಅದರಲ್ಲಿ ಜಾಯ್ನ್ ಅಂತ ಪ್ರೆಸ್ ಮಾಡಿ ಅಲ್ಲಿ ಹೋಗಿ ನಿಮಗೆ ನನ್ನ ಚಾನಲ್ ಜೊತೆಗೆ ಜಾಯ್ನ್ ಆಗ್ಬೋದು. ಏನ್ ಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ಬೋದು. ನಮಸ್ಕಾರ. ನಮಸ್ತೆ. ನಮಸ್ತೆ ನೈಮ್ ಬಾಯ್, ವೆಲ್ಕಮ್ ಟು NTP ರೈಟ್ಸ್. ತುಂಬಾ ದಿನದ ಮೇಲೆ ನಮ್ಮ ಚಾನಲ್ ಮುಖಾಂತರ ಮತ್ತೆ ಬಂದಿದ್ದೀರಾ. ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ್ದೆಲ್ಲ ಗಾಡಿಗಳಿದೆ? ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ತುಂಬಾ ದಿವಸ ನಂತರ ಒಂದು ವಿಡಿಯೋ ಮಾಡ್ತಾ ಇದೀವಿ. ಓಕೆ. ನಮ್ಮ ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರ್ BM ಬೈಪಾಸ್ ರೋಡ್ ಟಿಪ್ಪು ಕೋರ್ಟ್ ಸರ್ಕಲ್ ಹತ್ರ ನಮ್ಮ ಆಫೀಸ್ ಲೊಕೇಟ್ ಆಗಿರ್ತದೆ. ನಮ್ಮಲ್ಲಿ ಎಲ್ಲಾ ತರಹದ ಗಾಡಿಗಳು ಲೈಕ್ ಕಮರ್ಷಿಯಲ್ ಬಿಟ್ಟಿ ಪ್ರೈವೇಟ್ ಎಲ್ಲ. ಸ್ಟಾರ್ಟಿಂಗ್ ಬಜೆಟ್ 50,000 ಇಂದ ಹಿಡಿದು ಅರೌಂಡ್ ನಿಮ್ಗೆ 10-15 lakhs ಬಜೆಟ್ ವರೆಗೂ ಸಿಗುತ್ತೆ ನಮ್ಮಲ್ಲಿ. ಅಲ್ಲಿ ಒಂದು 90% ಲೋನ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. 90% ಲೋನ್ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡಿ ಕೊಡ್ತೀವಿ. ಕಂಪೇರ್ ಟು ಮೈಸೂರ್ ಆಗ್ಲಿ, ಕಂಪೇರ್ ಟು ಅದರ್ ಸಮ್ ಸಿಟೀಸ್, ನಾವು ರೀಸನಬಲ್ ಪ್ರೈಸ್ ಅಲ್ಲಿ ವೆಹಿಕಲ್ ನ ಕೊಡ್ತೀವಿ. ತಗೊಂಡ್ರು ಮತ್ತೆ ಒಂದು ಡೀಸೆಲ್, ಡೀಸೆಲ್ ಅಥವಾ ಪೆಟ್ರೋಲ್ ಯಾವ ವೆಹಿಕಲ್ ತಗೋತೀರಾ? ಕ್ಲಾಸಿಕ್ ಆಟೋ ಲಿಂಕ್ಸ್ ಎರಡು ಯೂನಿಟ್ ಇದೆ, ಅದರಲ್ಲಿ ಎರಡನೇ ಯೂನಿಟ್ ಇಂದ ಇಲ್ಲಿ ಸ್ಟಾಕ್ ಗಳು ಇಟ್ಟಿರ್ತಾರೆ. ಅದರಿಂದ ಈ ಯೂನಿಟ್ ಇಂದ ಫಸ್ಟ್ ಗಾಡಿಗಳನ್ನ ತೋರಿಸ್ತಾ ಇದೀನಿ. ಇಲ್ಲಿದು ಗಾಡಿಗಳು, ಇಷ್ಟು ಗಾಡಿಗಳಿದೆ, ಇದನ್ನ ಡೀಟೇಲ್ ಕೊಡ್ತೀನಿ. ಅದಾದ್ಮೇಲೆ ಅವ್ರದ್ದು ಮೈನ್ ಆಫೀಸ್ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿಂತ ಮುಂಚೆ ಇಲ್ಲಿ ಯಾವ್ದೆಲ್ಲ ಗಾಡಿಗಳಿದೆ ಇದನ್ನ ನಾನು ತೋರಿಸ್ತಾ ಇದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಬಂದು ಒಂದು ರೈಲೋ ಇದೆ, ರೈಲೋದು ಡೀಟೇಲ್ ಎಲ್ಲ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಡ್ಬಿಡಿ. ನೀಟ್ ಜಿನಿಯನ್ ಕಂಡೀಷನ್ ಗಾಡಿ ಇದೆ, ಗಾರ್ಡ್ ಬಂಪರ್ ಇದೆಲ್ಲ ಹಾಕಿದ್ದಾರೆ, ಏನ್ ತೊಂದ್ರೆ ಇಲ್ಲ. ತುಂಬಾ ನೀಟ್ ಆಗಿರೋ ಗಾರ್ಡ್ ಬಂಪರ್ ಇದೆ, ಹೊಸ ಕಂಡೀಷನ್ ಎಲ್ಲ ಇದೆ ಅಂತ ಹೇಳ್ಬೋದು. ಜೊತೆಗೆ ಟೈರ್ ಅಷ್ಟೇನೆ, ಟೈರ್ ಫ್ರಂಟ್ ಎರಡು ಹೊಸ ಟೈರ್ ಇದೆ, ಬ್ಯಾಕ್ ಟೈರು ಗುಡ್ ಕಂಡೀಷನ್ ಟೈರ್ ಅಂತ ಹೇಳ್ಬೋದು. ಬಾಕಿ ಓವರ್ ಆಲ್ ಬಾಡಿ ಲೈನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡ್ದಾ ಇರ್ಬೋದು ಬ್ಯಾಕ್ ವ್ಯೂ ಕಂಡೀಷನ್. ಝೈಲೋ ಏನಿದು, ಝೈಲೋ D2 ಇದೆ. ಜೊತೆಗೆ ಇಲ್ಲಿ ಇಂಟೀರಿಯರ್ ನೋಡಿ, ಹಂಗೇನೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗೇ ಇದೆ, ಏನ್ ತೊಂದ್ರೆ ಇಲ್ಲ. ಡೋರ್ ಪ್ಯಾಡ್ ಇದೆಲ್ಲ ಕಂಡೀಷನ್ ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿದೆ ಗೈಸ್, ಏನ್ ತೊಂದ್ರೆ ಇಲ್ಲ. ಇದ್ರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್. ಝೈಲೋ ಬಂದು 2011 2011 ಮಾಡಲ್, ಥರ್ಡ್ ಓನರ್ ಇದೆ, ಮೂರ್ನೇ ಓನರ್ ಇದೆ. ಕೇಳ್ತಾ ಇರೋದು ಬಂದು 3,25,000 ನೆಗೋಷಿಯಬಲ್, 3,25,000 ನೆಗೋಷಿಯಬಲ್, ಯಾವ್ದು ಫಿಕ್ಸ್ಡ್ ಪ್ರೈಸ್ ಅಲ್ಲ. ಇನ್ನು ಒಳ್ಳೊಳ್ಳೆ ಗಾಡಿಗಳಿದೆ, ಹೋಗೋಣ ಗಾಡಿ ಹೋಗೋಣ. ಗಾಡಿ ಹೋಗಿದ್ದ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಈಗ ಸರ್, 2014 ಸರ್ ಬನ್ನಿ, ನಮ್ಮ ಕ್ಲಾಸಿಕ್ ಆಟೋ ಲಿಂಕ್ಸ್ ಆಫರ್ ನಡೀತಿದೆ. ಬರೀ 2,60,000 ರೂಪಾಯಿ ಕೊಡ್ತೀನಿ ಗಾಡಿ. 2014 ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ಅಪ್ಸ್ ಆಗಿರ್ತದೆ. ಓಕೆ, ವೆಹಿಕಲ್ ಜೀನಿಯನ್ ಆಗಿದೆ, ಗಾಡಿ ಮಾತ್ರ ಸೂಪರ್ ಆಗಿದೆ, ಸೂಪರ್ ಆಗೈತೆ ಗಾಡಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ, ಇಂಟೀರಿಯರ್ ಅಷ್ಟೇನೆ ಜಬ್ಬರ್ದಸ್ತ್ ಆಗೈತೆ, ಏನ್ ತೊಂದ್ರೆ ಇಲ್ಲ. ಎಲ್ಲ ಗಾಡಿ ಅಪ್ಪಲ್ ಸೀರಿಯಲ್ ನೋಡಿ, ಹಂಗಿನ ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅದು ಗಾಡಿ ಹೇಳಲ್ಲ ಯಾರು 2017 ಅಂದ ಆ ಒಂದು ಕಂಡೀಷನ್ ಗಾಡಿ ನಿಂತಿದೆ, 14 ಅಂತ. ಏನ್ ಹೇಳ್ತಾ ಇದೀರಾ ಸರ್? ಇದು NTP ಕಾರ್ಸ್ ಕಡೆಯಿಂದ ಬಂದ್ರೆ ಬರೀ 2,60,000 ರುಪೀಸ್ ಕೊಡ್ತೀನಿ ಸರ್. 2,60,000 ಬರೀ ನಮ್ ಕಡೆಯಿಂದ ಬಂದ್ರೆ, ಇನ್ನೊಂದ್ ಸಣ್ಣ ಪುಟ್ಟ 2,60,000 ನಿಮ್ ಕಡೆಯಿಂದ ಬಂದ್ರೆ, ಇನ್ನೊಂದ್ ಸಣ್ಣ ಪುಟ್ಟ ಒಂದು ಇನ್ನೊಂದ್ ಒಂದ್ 5,000 ಕಡಿಮೆ ಮಾಡೋ ಬನ್ನಿ. ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಅಂತ ಹೇಳಿದಾರೆ. ನೆಕ್ಸ್ಟ್ ಬಂದು ಒಂದು ಕೊರೋಲಾ ಆಲ್ಟಿಸ್ ಇದೆ, ಇದು ಅಷ್ಟೇನೆ ನೀಟ್ ಕಂಡೀಷನಲ್ ನಿಂತಿದೆ. ಇದು ಒರಿಜಿನಲ್ ಕಂಡೀಷನ್ ಅಂತ ಹೇಳ್ಬೋದು, ಏನೋ ಟಚ್ಅಪ್ಸ್ ಇದೆ, ಏನು ಕಾಣಿಸ್ತಾ ಇಲ್ಲ. ಒರಿಜಿನಲ್ ಕಂಡೀಷನಲ್ ಗಾಡಿ ಇದೆ, ಸೂಪರ್ ಆಗಿದೆ ಮಾತ್ರ ಗಾಡಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುವಂತದ್ದು. ಇದು ಕೊರೋಲಾ ಆಲ್ಟಿಸ್ ಅದು ಹೇಳ್ಬೇಕು ಅಂದ್ರೆ ಲಕ್ಸುರಿ ಸೆಗ್ಮೆಂಟ್ ಗೆ ಸೇರಿದಂತ ಗಾಡಿನೇ. ಕಂಪನಿ ಫಿಟ್ಟೆಡ್ ಮೇಲೆ ಅಲೋಯ್ಸ್ ಮತ್ತೆ ಆಟೋ ಫೋಲ್ ಸೈಡ್ ಮೇಲೆ ಜೊತೆಗೆ ಇಂಡಿಕೇಟರ್ ಇದೆಲ್ಲ ಬರುವಂತದ್ದೇನೆ. ಅದು ಸೆಮಿ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದನ್ನ. ಲಕ್ಸುರಿ ಸೆಗ್ಮೆಂಟ್ ಸೇರಿದಂತ ಒಂದು ಟೊಯೋಟಾದ ವೆಹಿಕಲ್. ಇಂಟೀರಿಯರ್ ಅಷ್ಟೇ ನೋಡ್ತಾ ಇರ್ಬೋದು, ಡೋರ್ ಅಲ್ಲಿ ಸಿಗ್ನಲ್ ಲೈಟ್ ಗಳು ಇದೆ, ಎಲ್ಲ ಇದೆ. ಅಂದ್ರೆ ಇದರಲ್ಲಿ ಏರ್ ಬ್ಯಾಗ್ಸ್ ಇದೆಲ್ಲ ಬರುವಂತದ್ದೇ, ಕಂಪನಿ ಫಿಟ್ಟೆಡ್ ಎಲ್ಲ ಬರುತ್ತೆ ಇದರಲ್ಲಿ, ಏನು ತೊಂದ್ರೆ ಇಲ್ಲದೆ ಇರೋಂತ ಒಂದು ಗಾಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಇದೆ. ಎಲ್ಲ ಇರೋಂತ ಅವಾಗ್ಲೇನೆ ಎಲ್ಲ ಬಂದಂತ ಒಂದು ಗಾಡಿ ಅಂತ ಹೇಳ್ಬೋದು ಕೊರೋಲಾ ಆಲ್ಟಿಸ್. ತುಂಬಾ ಪರ್ಫೆಕ್ಟ್ ಆಗಿದೆ ಗಾಡಿ. ಇದೇನ್ ಹೇಳ್ತಾ ಇದೀರಾ ಸರ್? ಇದು ಕೊರೋಲಾ ಆಲ್ಟಿಸ್, ಇದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ವಿಡಿಯೋ ನೋಡ್ತಾ ಇರೋರಿಗೆ ಈ ಗಾಡಿ ಏನು ಅಂತ ಎಲ್ಲರಿಗೂ ಗೊತ್ತಿರ್ತದೆ, ನಾನು ಡೀಟೇಲ್ಸ್ ಅನ್ನು ಹೇಳ್ತೀನಿ. ಗಾಡಿ ಡೀಸೆಲ್ ಅಲ್ಲ, ಡೀಸೆಲ್ 2012 ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 2012
ಈ ಕಂಡೀಷನ್ ಗಾಡಿ ಹೌದು 2012 ಸರಿ ಗಾಡಿ ಬಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ ನೋಡಿದ್ರೆ ನೀವು ಹೇಳ್ತೀರಾ ಪೆಟ್ರೋಲ್ ಗಾಡಿ ಟೆಸ್ಟ್ ಇದ್ರೆ ಡೀಸೆಲ್ ವೆಹಿಕಲ್ ಇದು ಓಕೆ ಸರ್ ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬಂದ್ರೆ 5,75,000 ರುಪೀಸ್ ಗಾಡಿ ಕೊಡ್ತೀನಿ 5,75,000 ಬಂದ್ಬಿಟ್ಟು 6,00,000 ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬಂದ್ರೆ 5,75,000 ರುಪೀಸ್ ಕೊಡ್ತೀನಿ ಬನ್ನಿ ಗೈಸ್ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಡಿಮ್ಯಾಂಡೆಡ್ ಗಾಡಿಗಳನ್ನೇ ಯಾಕೆಂದ್ರೆ ವ್ಯಾಗನಾರು i20 ಸ್ವಿಫ್ಟ್ ಎಲ್ಲ ಇದೇನು ಡೀಟೇಲ್ ಇದು ಸರ್ 2014 ಇಂಡಿಕೇಟರ್ ಎಲ್ಲ ಬರುವಂತದ್ದು ವೀಲ್ ಬಂದು ನಾರ್ಮಲ್ ವೀಲ್ ಜೊತೆಗೆ ಸ್ವಿಫ್ಟ್ VDI ಅಂದ್ರೆ ಮಿಡ್ ವೇರಿಯಂಟ್ ಇದು ತುಂಬಾ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬೋದು ಡೀಟೇಲ್ ಕೊಡ್ತೀನಿ ಕಿಂತ ಮುಂಚೆ ಗಾಡಿದು ಇದೆಲ್ಲ ನೋಡಿ ಆಗಿನ ಏನಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಸೀಟ್ ಕವರ್ಸ್ ಇದೆಲ್ಲ ಹೊಸದಾಗ ಹಾಕಿದಾರೆ ಎಲ್ಲ ಇದ್ ಮಾಡಿದಾರೆ ಬನ್ನಿ ಈಗ ಡೀಟೇಲ್ ಕೇಳೋಣ ಏನಾದ್ರೆ 2014 ಸೆಕೆಂಡ್ ಓನರ್ 14 ಸೆಕೆಂಡ್ ಓನರ್ ಹೌದು ಓಕೆ ಸರ್ ನಾವ್ ಇದ್ರ ಪ್ರೈಸ್ ನಾವ್ ಮಡಗಿರೋದ್ರ 5,00,000 ರುಪೀಸ್ ನ ಕೋಟ್ ಮಾಡ್ತಿದೀವಿ ಓಕೆ ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬಂದ್ರೆ 4,80,000 ರುಪೀಸ್ ವೆಹಿಕಲ್ ಕೊಡ್ತೀವಿ 4,80,000 ರುಪೀಸ್ ಕೊಡ್ತೀವಿ ಓಕೆ ಓಕೆ ಸರ್ 2014 ಅಲ್ಲ ಹೌದು ಓನರ್ ಇಂಡಿಕೇಟರ್ ಇದೆಲ್ಲ ಬರುವಂತದ್ದೇನೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡಿ ನೋಡ್ತಾ ಇರ್ಬೋದು ಹೇಳ್ಬೋದು ಅಂತಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಇದು ಸ್ಪೋರ್ಟ್ಸ್ ವೇರಿಯಂಟ್ ಕಂಪ್ನಿ ಫಿಟ್ಟೆಡ್ ಅಲೋಯ್ಸ್ ಇದೆಲ್ಲ ಬರುತ್ತದೆ ಡಿಫೋಗರ್ ಬರುತ್ತೆ ಇದ್ಗಡೆ ಇದು ಏನ್ ಕೋಟಿಂಗ್ ಮಾಡ್ತಾ ಇದ್ರೆ ಇದಕ್ಕೆ ಸರ್ 3,60,000 ರುಪೀಸ್ ಕೋಟ್ ಮಾಡ್ತಿದೀವಿ 3,60,000 ಬಂದ್ರೆ 3,40,000 ಗೆ ಕೊಡ್ತೀವಿ 2012 3-1 ಸ್ಪೋರ್ಟ್ಸ್ ವೇರಿಯಂಟ್ ನ್ಯೂ ಶೇಪ್ 2012 ಹೌದು ಓಕೆ ನೆಕ್ಸ್ಟ್ ಇದೆ ಒಂದು ವ್ಯಾಗನ್ ಆರ್ ಲೋ ಬಜೆಟ್ ತುಂಬಾ ಜನ ಕೇಳ್ತಾ ಇದ್ರಿ ಅವ್ರಿಗೆ ಒಂದು ವ್ಯಾಗನ್ ಆರ್ ಕೊಡ್ತಾ ಇದೀವಿ ನೋಡಿ ಇದು ಅಷ್ಟೇನೆ ವ್ಯಾಗನ್ ಆರ್ ಇದೆ ವ್ಯಾಗನಾರು ಅದು ಗಾಡಿ ನಿಂತಿದೆ ಅವರೇಜ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸ್ವಲ್ಪ ಈ ಗ್ಲಾಸ್ ಎಲ್ಲ ಏನೋ ಚೇಂಜ್ ಮಾಡಿ ಕೊಡ್ತೀರಾ ಇಲ್ಲ ಸರ್ ಆಸ್ ಇಟ್ ಈಸ್ ಏನ್ ಕಂಡೀಷನ್ ಇದೆ ಅದೇ ವೆಹಿಕಲ್ ಅದೇ ಕಂಡೀಷನ್ ಕೊಡ್ತೀರಾ 90,000 ರುಪೀಸ್ ಗೆ ಫೈನಲ್ ಕೊಡ್ತೀವಿ ಸರ್ ಎಷ್ಟಿಗೆ 90,000 ಇದು ಮಾಡಲ್ 2002 90,000 ಇದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು 2002 ಸಣ್ಣ ಪುಟ್ಟ ಒಂದು ಗ್ಲಾಸ್ ಒಂದು ಡ್ಯಾಮೇಜ್ ಇದೆ ಅದೊಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ ಬಾಕಿ ಎಲ್ಲ ಓವರ್ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಏನ್ ತೊಂದ್ರೆ ಇಲ್ಲ ಟೈರ್ ಇರೆಲ್ಲ ಚೆನ್ನಾಗಿದೆ ಬ್ಯಾಕ್ ವೈಫರ್ ಇದೆಲ್ಲ ಬರುತ್ತದೆ VXI ವೇರಿಯಂಟ್ VXI ವೇರಿಯಂಟ್ ಇವರು ಇದು AC ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ ಎರಡು ಪವರ್ ವಿಂಡೋಸ್ ಎರಡು ಪವರ್ ವಿಂಡೋ ಎರಡು ಮ್ಯಾನುವಲ್ ವಿಂಡೋ ಬರುವಂತದ್ದು ಇದು ತುಂಬಾ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ VXI ವೇರಿಯಂಟ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು 2002 ಮಾಡಲ್ 90,000 ಇದೆ ಇದು ನಮ್ ಕಡೆಯಿಂದ ಬಂದ್ರೆ ಇನ್ನೇನೋ ಸಣ್ಣ ಪುಟ್ಟ ಒಂದು ವ್ಯಾಗನ್ 90,000 ನಿಮ್ ಕಡೆಯಿಂದ ಬಂದ್ರೆ ಓಕೆ ಫ್ರೆಶ್ ಇನ್ಶೂರೆನ್ಸ್ ಇಂಜಿನ್ ಕೆಲಸ ಇದೆಲ್ಲ ಏನಿಲ್ಲ ಗಾಡಿ ವೆಹಿಕಲ್ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಮತ್ತೆ ಹೋಲ್ಡ್ ಮಾಡಬಹುದು ಓಕೆ ಗೈಸ್ ಇಲ್ಲಿ ಇರೋಂತ ಗಾಡಿಗಳು ಇನ್ನೂ ಒಂದೆರಡು ಗಾಡಿ ಅಲ್ಲಿ ಇದೆ ಗೈಸ್ ತುಂಬಾನೇ ಗಾಡಿಗಳಿದೆ ಹಾಗೇನೆ ಇನ್ನು ನೆಕ್ಸ್ಟ್ ಆಫೀಸ್ ಇದೆ ಅಲ್ಲೂ ಹೋಗ್ಬೇಕು ಇವ್ರದ್ದು ಬ್ರಾಂಚಸ್ ಇದೆ ಅಲ್ಲ ಇಲ್ಲೇನೆ ಪಕ್ಕ ಪಕ್ಕನ ಎರಡು ಬ್ರಾಂಚಸ್ ಇದೆ ಅಲ್ಲಿ ಹೋಗೋಣ ಈಗ XUV ಒಂದಿದೆ ನೆಕ್ಸ್ಟ್ ಇದೆ ಒಂದು XUV 500 ಇದು ಏನ್ ಬಸ್ ಡೀಟೇಲ್ ಇದು ಸರ್ ಇದು ನಾನು ಇವತ್ತು ಹೇಳ್ತಾ ಇದೀನಿ ಇದು ನಾನು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ 2012 W8 ಸೆಕೆಂಡ್ ಓನರ್ W8 ಸರ್ ಬರೀ 5,75,000 ರುಪೀಸ್ ಕೊಡ್ತೀನಿ ಬರೀ 5,75,000 ರುಪೀಸ್ ಕೊಡ್ತೀನಿ NTP ರೈಡ್ಸ್ ಕಡೆಯಿಂದ ಬಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡುವ ಬನ್ನಿ ಸರ್ ಬರೀ 5,75,000 ರೂಪಾಯಿ W8 2012 ಮಾಡಲ್ ಇದು ಅಷ್ಟೇನೆ ಕಂಪ್ನಿ ಫಿಟ್ಟೆಡ್ ಅಲೋಯ್ಸ್ ಇದೆಲ್ಲ ಬರುತ್ತೆ ಏನ್ ತೊಂದ್ರೆ ಇಲ್ಲ ಇಂಟೀರಿಯರ್ ಇದೆಲ್ಲ ಬೇಕು ಅಂದ್ರೆ ಗಾಡಿ ಮೇಲೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಡೀಟೇಲ್ ಕೊಡ್ತಾರೆ W8 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಇದೆ ಏನ್ ತೊಂದ್ರೆ ಇಲ್ಲ ಗಾಡಿ ಎಲ್ಲ ನೈಟ್ ಆಗಿದೆ ಅಂತ ಹೇಳ್ಬೋದು ಓವರ್ಆಲ್ ಅದು ಗುಡ್ ಕಂಡೀಷನ್ ಎಲ್ಲ ಇದೆ ಬಾಕಿ ನೀವು ಬಂದು ಗಾಡಿ ನೋಡಿ ಇದು ಮಾಡ್ಬೋದು W8 ಗಾಡಿ ಚೆನ್ನಾಗಿದೆ ಬನ್ನಿ ಗೈಸ್ ಈಗ ಇದಾರೆ ನಮ್ಮ ಜೊತೆಲಿ ನಯೀಮ್ ಅವರು ನಮ್ಮ ಶೋರೂಮ್ ಓನರ್ ಶೋರೂಮ್ ಯಾವ್ದು ಏನು ಅನ್ನೋದು ನೋಡಿದೀರಾ ತೋರಿಸ್ತೀನಿ ಮತ್ತೆ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ
ನೈಮ್ ಅವ್ರ ಮಾತನ್ನ ಕೇಳೋಣ, ಅವ್ರನ್ನ ಕೇಳೋಣ, ಏನೇನೇ ಇದೆ, ಹೇಗಿದೆ, ಹೇಗಿರುತ್ತೆ ಅವ್ರ ಡೀಲಿಂಗ್ ಏನು ಅನ್ನೋದನ್ನ ಅವ್ರನ್ನು ಕೇಳೋಣ. ಫಟಾಫಟ ಅಂತ ಆ ಡೀಟೇಲ್ ನೋಡ್ಕೊಂಡು ಮತ್ತೆ ಗಾಡಿಗಳಿಗೆ ಹೋಗೋಣ. ಬನ್ನಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ನೈಮ್ ಬಾಯ್, ವೆಲ್ಕಮ್ ಟು ಎನ್ಟಿಪಿ ರೈಟ್ಸ್. ತುಂಬಾ ದಿನದ ಮೇಲೆ ನಮ್ ಚಾನಲ್ ಮುಖಾಂತರ ಮತ್ತೆ ಬಂದಿದ್ದೀರಾ. ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ್ದೆಲ್ಲ ಗಾಡಿಗಳಿದೆ? ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ತುಂಬಾ ದಿವಸ ನಂತರ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಓಕೆ. ನಮ್ಮ ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರ್ BM ಬೈಪಾಸ್ ರೋಡ್. ಓಕೆ. ಟಿಪ್ಪು ಕೋರ್ಟ್ ಸರ್ಕಲ್ ಹತ್ರ ನಮ್ಮ ಆಫೀಸ್ ಲೊಕೇಟ್ ಆಗಿರ್ತದೆ. ಓಕೆ. ನಮ್ಮಲ್ಲಿ ಎಲ್ಲಾ ತರಹದ ಗಾಡಿಗಳು, ಲೈಕ್ ಕಮರ್ಷಿಯಲ್ ಬಿಟ್ಟಿ ಪ್ರೈವೇಟ್ ಎಲ್ಲ. ಸ್ಟಾರ್ಟಿಂಗ್ ಬಜೆಟ್ 50,000 ಇಂದ ಹಿಡಿದು ಅರೌಂಡ್ ನಿಮ್ಗೆ 10-15 lakhs ಬಜೆಟ್ ವರೆಗೂ ಸಿಗುತ್ತೆ ನಮ್ಮಲ್ಲಿ. 800 ಆದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಸ್ಟಾಕ್ಸ್ ಅಲ್ಲಿ ಬಂದು ನಾರ್ಮಲ್ ವೆಹಿಕಲ್ಸ್ ಲೈಕ್ ಸ್ವಿಫ್ಟ್, ಡಿಸೈರ್, ಕ್ರೇಟಾ, ಲೈಕ್ ಜೈಲೋ. ಹೌದು. ಈಗ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನ್ ಬೇಕೋ ಆ ತರ ವೆಹಿಕಲ್ಸ್ ಸ್ಟಾಕ್ ಸರ್ ನಮ್ಮಲ್ಲಿ. ಕಸ್ಟಮರ್ ಗೆ ಮೊದಲು ಏನಂದ್ರೆ, ನಮ್ಮಲ್ಲಿ 90% ಲೋನ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ. ಸೆಕೆಂಡ್ ಹ್ಯಾಂಡ್ ಗಾಡಿಗೂ 90% ಲೋನ್ ನೀವು? ಹೌದು. ಅಬೌವ್ 2013 ವೆಹಿಕಲ್. ಓಕೆ. ಲೋಯರ್ ಸೆಗ್ಮೆಂಟ್ ಬಂದಿ ಲೈಕ್ 2013 ಒಳಗೆ ಇರಂತ ಗಾಡಿನ ನಾವು ಲೋಕಲ್ ಫೈನಾನ್ಸ್ ಅಲ್ಲಿ ಫೈನಾನ್ಸ್ ಮಾಡಿಸಿ ಕೊಡ್ತೀವಿ. ಓಕೆ. ನಿಮ್ಮ ಏನಾದ್ರೂ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ನಾವು ನಿಮ್ಮ ಖಂಡಿತ 90% ಲೋನ್ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡಿ ಕೊಡ್ತೀವಿ. ನಮ್ಮ ಕಡೆಯಿಂದ ಒಂದು 60-70 ತನಕ ಆಗ್ಬೋದಾ 13 ಒಳಗಿರಂತ ಗಾಡಿಗಳಿಗೆ? ಐ ವಿಲ್ ಟ್ರೈ ಅವರ್ ಬೆಸ್ಟ್. ನಾವು ನಮ್ಮ ಬೆಸ್ಟ್ ಅನ್ನು ಟ್ರೈ ಮಾಡ್ತೀವಿ. ಓಕೆ. ನಾವು ನಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಪ್ರಯತ್ನ ಪಟ್ಟು ನಾವು ಲೋನ್ ಅನ್ನು ಮಾಡಿಕೊಡೋಕೆ ಪ್ರಯತ್ನ ಪಡ್ತೀವಿ. ಓಕೆ. ಈಗ ನಮ್ಮ ಕಡೆಯಿಂದ ಬರೋರಿಗೆ ಒಂದು ಟ್ರಾನ್ಸ್ಫರ್ ನಿಮ್ಮ ಕಡೆಯಿಂದ ಫ್ರೀ ಮಾಡ್ಕೊಡ್ಬೋದು? ಖಂಡಿತ ಮಾಡಿ ಕೊಡ್ತೀವಿ. ನಮ್ಮ ಮೈಸೂರು ಸರೌಂಡಿಂಗ್ ಬರೋರಿಗೆ ಈಗ ಹೊರಗಡೆ ಆದ್ರೆ ಅದು ಮಾಡ್ತಕ್ಕೆ ತೊಂದರೆ ಆಗುತ್ತೆ. ಮಾಡಿ ಕೊಡ್ತೀವಿ. ಮೈಸೂರು ಸರೌಂಡಿಂಗ್ ಇಂದ ಬರೋರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಓಕೆ. ಬಟ್ ಅಬೋ 5 lakh ವೆಹಿಕಲ್ ಇದ್ರೆ ನಾವು ಖಂಡಿತ ನಮ್ಮ ಕಡೆಯಿಂದ ಟ್ರಾನ್ಸ್ಫರ್ ನ ಫ್ರೀ ಆಗಿ ನಾವು ಮಾಡಿ ಕೊಡ್ತೀವಿ. ಓಕೆ. ಈಗ ನಾರ್ಮಲ್ ಯಾವ್ದೇ ಗಾಡಿಗಳು ತಗೊಂಡ್ರು ಒಂದು ಕೇಕ್ ಕಟ್ಟಿಂಗ್ ಮತ್ತೆ ಒಂದು ಡೀಸೆಲ್, ನಿಮ್ಮ ಕಡೆ ಡೀಸೆಲ್ ಅಥವಾ ಪೆಟ್ರೋಲ್ ಯಾವ ವೆಹಿಕಲ್ ತಗೋತೀರಾ? ಓಕೆ. ಅದು ನಮ್ಮ ಕಡೆಯಿಂದ ಫ್ರೀ ಸ್ಪಾನ್ಸರ್ಶಿಪ್ ಮಾಡಿ ಕೊಡ್ತೀವಿ. ಓಕೆ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಗೈಸ್, ನೆಕ್ಸ್ಟ್ ಬಂದು ಒಂದು ರೆಟಿಗೆ ಇದೆ, ನೋಡ್ತಾ ಇರ್ಬೋದು. ನಾನಿದ್ದೀನಿ ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರಲ್ಲಿ. ನೋಡ್ತಾ ಇರ್ಬೋದು ಕ್ಲಾಸಿಕ್ ಆಟೋ ಲಿಂಕ್ಸ್ ಹುಣಸೂರು. ನೆಕ್ಸ್ಟ್ ಬಂದು ಒಂದು ರೆಟಿಗೆ ಇದೆ. ರೆಟಿಗೆ ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್. ಗೈಸ್, ನೆಕ್ಸ್ಟ್ ಇದೆ ಒಂದು ಎರಿಟಿಗ. ತುಂಬಾ ಡಿಮ್ಯಾಂಡೆಡ್, ತುಂಬಾನೇ ಎಂಕ್ವೈರಿ ಬರೋಂತ ಗಾಡಿ ಅಂತ ಹೇಳ್ಬೋದು. ತುಂಬಾನೇ ಎಂಕ್ವೈರಿ ಬರ್ತಾರಂತ ಗಾಡಿ ಡೀಸೆಲ್ ಅಲ್ಲಿ. ವಿಡಿಐ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಸೆನ್ಸರ್ ಎಲ್ಲ ಜೊತೆಗೆ ಇದೆ. 7-seater ಗಾಡಿ ನೋಡ್ತಾ ಇರ್ಬೋದು. 7-seater ಅಂದ್ಮೇಲೆ ಇದು ಎರಿಟಿಗ ಅಂದ್ಮೇಲೆ ಹೇಳಕ್ ಬೇಕಾಗಿಲ್ಲ, ಎಲ್ಲ ಯಾರಿಗೂ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಇದು ಇಂಟೀರಿಯರು ಎಲ್ಲ ಓಕೆ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು. ಬಾಕಿ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನೈಮ್ಗೆ. ನೈಮ್ ಒಂದ್ಸಲ ನಿಮ್ ನಂಬರ್ ಹೇಳ್ಬಿಡಿ. 7204-6708-90. ಇದ ಸ್ಕ್ರೀನ್ ಅಲ್ಲಿ ಇವ್ರದ್ದು ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಎರಡಿಗೆ ಅದು ಡೀಟೇಲ್ ಏನೀಗ ಸರ್? 2012-13 ಬರೀ 90,000 ಓಡಿದೆ. ಓಕೆ. ಓನರ್ 3. ಓಕೆ. 6 lakh ರುಪೀಸ್ ಕೋಡಿಂಗ್. ಶೋರೂಮ್ ಇಸ್ಟ್ರಿ ಅವೈಲೇಬಲ್ ಇದೆ. ಓಕೆ. 6 lakh ರುಪೀಸ್ ಕೋಡಿಂಗ್ ಸ್ಲೈಟ್ಲಿ ನೆಗೋಷಿಯಬಲ್. 6 lakh ಕೋಡಿಂಗ್ ಸ್ಲೈಟ್ಲಿ ನೆಗೋಷಿಯಬಲ್. 2012. ಹೌದು. ಎರಡಿಗೆ ಡೀಸೆಲ್. ಡೀಸೆಲ್. ಓಕೆ. ಏನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ? ಏನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಅಂದೆ. 12-13 ಗೈಸ್, ಎರಿಟಿಗ 2012 ಮಾಡಲ್ ಅಂತ ಹೇಳಿದ್ರೆ ಎಲ್ರೂ ಮೈಸೂರಲ್ಲಿ, ಈಗ ನಾನು ಗಾಡಿಗಳ ವಿಚಾರಿಸಾಗ ಮೈಸೂರಲ್ಲೇ ಆದ್ರೂ ಗಾಡಿಗೆ 7-7.58 ತನಕ ಇರ್ತಾ ಇದ್ರೆ, ಯಾಕೆಂತ ಹೇಳಿದ್ರೆ ಈಗ ಡಿಮ್ಯಾಂಡ್ ಇರೋಂತ ಗಾಡಿ ಎರಿಟಿಗ. ಗೈಸ್, ನೆಕ್ಸ್ಟ್ ಇದೆ ಒಂದು ಸ್ವಿಫ್ಟ್ ಪೆಟ್ರೋಲ್ ಅಲ್ಲಿ. ಇದು ಅಷ್ಟೇನೆ, ತುಂಬಾ ನೀಟ್ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ಆಟೋಮೊಬೈಲ್ ಸೈಡ್ ಮಿರರ್ ಜೊತೆಗೆ ಇಂಡಿಕೇಟರ್, ಕಂಪ್ಲೀಟೆಡ್ ಅಲಾಯ್ಸ್, ಪೆಟ್ರೋಲ್ ಸ್ಕಟ್ಟಿಂಗ್ ಎಲ್ಲ ಆಗಿದೆ. ಹಾಗೇನೆ ಇಂಡಿಕೇಟರ್ ಟೈಲೈಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ಸ್ಕಟ್ಟಿಂಗ್ ಹಾಕ್ಸಿದ್ರೆ ಏನ್ ತೊಂದರೆ ಇಲ್ಲ. ಹಾಗೇನೆ ಇಲ್ಲೊಂದು ಸ್ಟೀಲ್ ಕ್ರೋಮ್ ಇದೆಲ್ಲ ಕೊಟ್ಟಿದ್ದಾರೆ. ಇದು ತುಂಬಾ ಎನ್ಹಾನ್ಸ್ ಆಗ್ತಾ ಇದೆ ಲುಕ್. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಡಿನ. ಜಾಸ್ತಿ ಓವರ್ ಮಾಡದೆ ಇದ್ ಮಾಡದೆ ಸಿಂಪಲ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ನೀಟಾಗಿ ಕೆಲಸ ಮಾಡಿದ್ದಾರೆ.
ಇದು ಆಫ್ಟರ್ ಮಾರ್ಕೆಟ್ ಅಲ್ಲ, ಸ್ಟೀಲ್ ಕ್ರೋಮ್, ಸ್ಟೀಲ್ ಕ್ರೋಮ್ ಆಫ್ಟರ್ ಮಾರ್ಕೆಟ್ ಅಲ್ಲ ಅದು. ಅದನ್ನ ಒಂದು ಇದು ಮಾಡಿದ್ದಾರೆ, ಒಳ್ಳೆ ಲುಕ್ ಕೊಡ್ತಾ ಇದೆ ಗಾಡಿ, ಚಿಕ್ಕದೊಂದು ಗ್ರಾಫಿಕ್ ವರ್ಕ್ ಮಾಡಿದ್ದಾರೆ. ಇದೇನ್ ಹೇಳ್ತೀರಾ ಸ್ವಿಫ್ಟ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆರು ಲಕ್ಷದ 60,000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಒಂದು ಶಿಫ್ಟ್ ಇದೆ. ಶಿಫ್ಟ್ ಇದು ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್, ಪೆಟ್ರೋಲ್ ಇದೂ ಪೆಟ್ರೋಲ್ ಏನೇ, ಸ್ವಲ್ಪ ಹಳೆ ಮಾಡೆಲ್ ಬೇಕು, ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಇದು ನೋಡ್ಬೋದು. ಇದು ಅಷ್ಟೇ, ವೈಟ್ ಕಲರ್ ಚೆನ್ನಾಗಿದೆ. ಮೈಸೂರು K09 ಪಾಸಿಂಗ್ ಎಲ್ಲ ಗಾಡಿಗಳು, ಅದೆರಡು ಗಾಡಿನೂ ಅಷ್ಟೇ, ಆ ಶಿಫ್ಟು ಅಷ್ಟೇ, ಮೈಸೂರು ಪಾಸಿಂಗ್ ಏನೇ, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಇದು ಸ್ಪಾಯ್ಲರ್ ಇದೆಲ್ಲ ಹಾಕಿದ್ದಾರೆ. ಇದು ವೇರಿಯಂಟ್ LXI ಆಪ್ಷನಲ್, 2 ಏರ್ ಬ್ಯಾಗ್ಸ್ ಬರ್ತದೆ, 2 ಏರ್ ಬ್ಯಾಗ್ ಇದೆಲ್ಲ ಬರಂತ ಒಂದು ಗಾಡಿ. ಇದ್ರದ್ದು ಡೀಟೇಲ್ ಏನ್ ಹೇಳ್ತಾ ಇದೀರಾ ಸರ್? ಇದು 2017 ಓನರ್, ಸೆಕೆಂಡ್ ಓನರ್, ಸೆಕೆಂಡ್. 75,000 ಡ್ರೈವನ್, 75,000 ಡ್ರೈವನ್, 75,000 ಓಡಿದೆ. 2017 ಎರಡನೇ ಓನರ್ ಸರ್? ಹೌದು 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 ಹೌದು, 75,000 ಓಡಿದೆ. ಹೌದು, ಏನ್ ಹೇಳ್ತಾ ಇದೀರಾ ಸರ್? ಬರೀ 5,75,000 ಕೊಡ್ತೀನಿ ಸರ್. 5,75,000 ಅಂದ್ರೆ 5,75,000. ಈಗ ಇನ್ನು ನೆಕ್ಸ್ಟ್ ಗಾಡಿಗಳಿದೆ, ಇನ್ನೂ ಒಳಗಡೆ ಗಾಡಿಗಳಿದೆ, ಬಾಯಿಲ್ಲ ಒಣಗ್ತಾ ಇದೆ, ಊಟ ಮಾಡಿಲ್ಲ, ಬೇಗ ಹೋಗ್ಬೇಕು. ಹೋಣ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇದೊಂದು i20 ಫುಲ್ ಗೋಲ್ಡನ್ ಕಲರ್ ಅಲ್ಲಿ, ಇದು ರೀಪ್ರಿಂಟಿಂಗ್ ಅಲ್ಲಿ ಒರಿಜಿನಲ್ ಕಲರ್, ಒರಿಜಿನಲ್ ಕಲರ್, ಶೋರೂಮ್ ಕಲರ್. ಈ ಕಲರ್ ತುಂಬಾ ರೇರ್ ಅನ್ಸುತ್ತೆ, ರೇರ್ ಕಲರ್. ಹೌದು, ನಾನು ಜಾಸ್ತಿ ನೋಡಿಲ್ಲ ಈ ಗಾಡಿ ಗೋಲ್ಡ್ ಕಲರ್ ಅಲ್ಲಿ. ಈ ತರ ಒಂದು ಕಲರ್ ಅಲ್ಲಿ ಡೀಸೆಲ್ i20 ಇದೆ, ಡೀಸೆಲ್ i20 ಆಸ್ತಾ. ಓ, ಟಾಪ್ ಎಂಡ್, ಟಾಪ್ ಎಂಡ್ ಇದು ನೋಡ್ತಾ ಇರ್ಬೋದು. ಇದು ಡಿಕ್ಕಿ ಎಲ್ಲ ಬಂದು ಬಟನ್ ಅಲ್ಲಿ ಓಪನ್ ಆಗಂತದ್ದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಇದೆ. ಇದರಲ್ಲಿ ಕ್ಯಾಮ್ರಾ ಬರುತ್ತಾ ರಿವರ್ಸ್ ಪಾರ್ಕಿಂಗ್? ಇಲ್ಲ ಇಲ್ಲ ಸರ್, ಕ್ಯಾಮ್ರಾ ಇಲ್ಲ. ಬಾಕಿ ಓವರ್ಆಲ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದ್ರದ್ದು ಇಂಡಿಕೇಟರ್, ಸೈಡ್ ಮಿರರ್, ಆಟೋಫೋಲ್ ಸೈಡ್ ಮಿರರ್, ಜೊತೆಗೆ ಟರ್ನ್ ಇಂಡಿಕೇಟರ್, ಸ್ಟ್ಯಾಂಡ್ಲಿ ಸೀಟ್ ಕವರ್ಸ್, ಓಕೆ, ಸ್ಟ್ಯಾಂಡ್ಲಿ ಸೀಟ್ ಕವರ್ಸ್ ಎಲ್ಲ ಬರ್ತದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ಇಂಟೀರಿಯರ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಕಾಲ್ ಮಾಡಿ ತಗೊಂಬೋದು. ಏನ್ ಹೇಳ್ತಾ ಇದ್ರ ಡೀಟೇಲ್ ಸರ್? 2015 second owner, 6 lakh rupees, 6 lakh. ಹೌದು, ನೆಗೋಷಿಯಬಲ್. ಹೌದು ಗೈಸ್, ಹೇಳ್ತಾರ ರೇಟ್ ಯಾವ್ದು ಫಿಕ್ಸ್ ಅಲ್ಲ, ನೆಗೋಷಿಯಬಲ್. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಯಾವ್ದು ಫಿಕ್ಸ್ ಅಲ್ಲ, ನೆಗೋಷಿಯಬಲ್ ರೇಟ್ ಇದೆಲ್ಲ. ಯಾರು ಫಿಕ್ಸ್ ರೇಟ್ ಗಾಡಿ ಒಂದೇ ರೇಟ್ ಅಲ್ಲಿ ಯಾರು ಡೀಲ್ ಮಾಡಲ್ಲ, ಅದರಿಂದ ಇದು ನೆಗೋಷಿಯಬಲ್ ರೇಟ್. ಬನ್ನಿ ಈಗ ನೆಕ್ಸ್ಟ್ ಗಾಡಿ, SX4 ಟಾಪ್ ಎಂಡ್ ಅನ್ಸುತ್ತೆ. ಅಲೋಯ್ ವೀಲ್ ಇದೆಲ್ಲ ಇದೆ, ಅದರಲ್ಲಿ ಕಂಪ್ನಿ ಫಿಟ್ಟೆಡ್ ಅಲೋಯ್ಸ್ ಇದೆಲ್ಲ ಇದೆ. SX4 ಇದು ಅಷ್ಟೇ ಚೆನ್ನಾಗಿದೆ, ಪರ್ಲ್ ವೈಟ್ ZXI ಅದೇ ಹೇಳಲ್ಲ, ಟಾಪ್ ಎಂಡ್ ಗಾಡಿ, ಪೆಟ್ರೋಲ್. ಇದು ಸರ್ ಈ ವೆಹಿಕಲ್ ನಾನು ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಓಕೆ, 2008 ಮಾಡೆಲ್ ಅಲ್ಲಿ ಇದು ಚೇಂಜ್ ಆಗಿದ್ಯಾ? ಇಲ್ಲ, ಒರಿಜಿನಲ್. ಒರಿಜಿನಲ್ ಗಾಡಿ ಕಂಡೀಷನ್ ಏನಂತ 2008 ಮಾಡೆಲ್ ಅಲ್ಲಿ. ಓಕೆ, ಈ ಕಂಡೀಷನ್ ವೆಹಿಕಲ್. ಓಕೆ, ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಅಂತ ತಪ್ಪನ್ನು ತಿಳ್ಕೊಬೇಡಿ. ತುಂಬಾ ಕಡೆನೂ ವೆಹಿಕಲ್ ಸಿಗ್ಬೋದು, ಬಟ್ ನಮ್ಮಲ್ಲಿ ಇರೋಂತ ಗಾಡಿಗಳು ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಗಲ್ಲ, ಈ ಟೇಸ್ಟ್ ಅಲ್ಲಿ ಇರೋ ವೆಹಿಕಲ್. ಓಕೆ, ಶೋರೂಮ್ ಅಲ್ಲಿ ಆಗ್ಲಿ, ರೀಪ್ಲೇಸ್ಮೆಂಟ್ ಆಗ್ಲಿ, ಆಕ್ಸಿಡೆಂಟ್ಸ್ ಆಗ್ಲಿ, ಏನು ಬರಲ್ಲ. ಇದು ZXI ವೇರಿಯಂಟ್ ಬರ್ತದೆ. ಇದು ಬರೀ ನಾನು 1,80,000 ಕೊಡ್ತೀನಿ, ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ. ಇದಂತೂ ಒಳ್ಳೆ ಡೀಲ್ ಗೈಸ್, ನಾಲ್ಕು ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಏರ್ ಬ್ಯಾಗ್ ಜೊತೆಗೆ ಕೊಡ್ತೀನಿ ಸರ್. ಏರ್ ಬ್ಯಾಗ್ ಎಲ್ಲ ಬರಂತ ಒಂದು ಗಾಡಿ SX4, ಇಷ್ಟು ದೊಡ್ಡ ಗಾಡಿ, 1,80,000 ಗಾಡಿ. ಅದು ಮಾರುತಿ ಗಾಡಿ ಅಂತ ಹೇಳಿದ್ರೆ ಯಾವಾಗ ಇದ್ರು ಮಾರ್ಕೆಟ್ ಇರೋದು, ಕೆಲಸಕ್ಕಾಗ್ಲಿ ಮೇಂಟೆನೆನ್ಸ್ ಆಗ್ಲಿ ಟೆನ್ಷನ್ ಇಲ್ದಿರಂತ ಒಂದು ಗಾಡಿ. ಅದು ಪೆಟ್ರೋಲ್ ವೆಹಿಕಲ್ ಅಂದ್ಮೇಲೆ 1,80,000 ಗಾಡಿ ಕೊಡ್ತಾ ಇದಾರೆ. ನೆಕ್ಸ್ಟ್ ಇದೆ ಬ್ರೀಜಾ, ಮಾರುತಿ ಇದೇನೆ ಬ್ರೀಜಾ, ನೋಡ್ತಾ ಇರ್ಬೋದು. ಬ್ರೀಜಾ ಇದೆ, ಅದು ಡೀಸೆಲ್ ಪೆಟ್ರೋಲ್, ಡೀಸೆಲ್ ZDI+, ZDI+ ಟಾಪ್ ಎಂಡ್, ಟಾಪ್ ಎಂಡ್. ಇದು ಕಂಪ್ನಿ ಫಿಟ್ಟೆಡ್ ಅಲಾಯ್ಸ್ ಇದೆಲ್ಲ ಬಂದಿದೆ, ಆಟೋಪಲ್ ಸೆಂಡ್ ಮಿರರ್ ಜೊತೆಗೆ ಇಂಡಿಕೇಟರ್, ಡೀಸೆಲ್ ಗಾಡಿ ಬ್ರೀಜಾ. ಇದೂ ಅಷ್ಟೇ, ತುಂಬಾನೇ ಡಿಮ್ಯಾಂಡ್ ZDI+. ZDI+ ಅಂದ್ಮೇಲೆ ಇದ್ರ ಮೇಲೆ ಒಂದು ಗಾಡಿನೇ ಇಲ್ಲ, ಮಾರುತಿಲಿ ಬ್ರೀಜಾದಲ್ಲಿ ಇದ್ರ ಮೇಲೆ ಒಂದು ಗಾಡಿ ಇಲ್ಲ, ಮಾಡೆಲ್ ಇಲ್ಲ. ಇದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ, ಡಿಫೋಗರು ಜೊತೆಗೆ ವೈಫರು ಎಲ್ಲ ಇದೆ ಇದ್ರಲ್ಲೂ, ತೊಂದ್ರೆ ಇಲ್ಲ. ತುಂಬಾ ಇದೂ ಅಷ್ಟೇ, ತುಂಬಾ ಚೆನ್ನಾಗಿರೋಂಥ ಗಾಡಿನೇ, ನೀಟ್ ಆಗಿದೆ, ಬ್ಲಾಕ್ ಇಂಟೀರಿಯರ್ ಜೊತೆಗಿದೆ ಗಾಡಿ, ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಇದೆಲ್ಲ ಬಂದಂತದ್ದೆ, ಜೊತೆಗೆ ಮಾರ್ಕೆಟ್ ಗ್ರಿಲ್ ಕೂಡ, ಜೀಪ್ ಗ್ರಿಲ್ ಎಲ್ಲ ಹಾಕಿದ್ದಾರೆ, ಜೀಪ್ ಮಾಡಲ್ ಗ್ರಿಲ್ ಹಾಕಿದ್ದಾರೆ, ಜೊತೆಗೆ ಇದೊಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಏನ್ ಹೇಳ್ತಾ ಇದೀರಾ ಬ್ರೀಜ್ ಆಗಿ?
ಸರ್ ಇದು 2017-18 ಸಿಂಗಲ್ ಓನರ್. ಓಕೆ ಸರ್, ನಾನು 8,25,000 ರೂಪೀಸ್ ಕೋಡ್ ಮಾಡ್ತಿದ್ದೀನಿ. ಓಕೆ, ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬಂದ್ರೆ ಸ್ಟೇಟ್ಲಿ ನೆಗೋಷಿಯಬಲ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಅನ್ನ ಮಾಡಿ. ಒಳ್ಳೆ ಪ್ರೈಸ್ ಅಲ್ಲಿ 2017 ಸಿಂಗಲ್ ಓನರ್. ಹೌದು, 2017 ಜೆಡ್ ಇ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್. ಏನ್ ಹೇಳಿದ್ರೆ 8 lakh 25,000 ರೂಪೀಸ್ ಕೋಡಿಂಗ್ ಮಾಡ್ತಿದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬನ್ನಿ. ನಮ್ ಕಡೆ ಬಂದ್ರೆ ಫೈನಲ್ ಅಂದ್ರೆ ನೆಗೋಷಿಯಬಲ್ ಮಾಡಿ ಬರ್ತೀನಿ. 8 lakh ಬರ್ತೀನಿ. 8 lakh ಗೈಸ್, ಎನ್ ಟಿ ಪಿ ರೇಟ್ಸ್ ಕಡೆಯಿಂದ ಬಂದ್ರೆ 8 lakh ಗಾಡಿ ನಿಮಗೆ ಗಾಡಿ ಸಿಗುತ್ತೆ. 8 lakh ಬ್ರೀಜಾ ಡೀಸೆಲ್ ಝಡ್ ಎ ಪ್ಲಸ್ ಟಾಪ್ ಏಟ್ ಗಾಡಿ ಬನ್ನಿ. ಡೀಸೆಲ್ 2011 ಓನರ್, ಸೆಕೆಂಡ್ ಓನರ್, ಪ್ರೈಸ್ 3 lakh ರುಪೀಸ್. 3 lakh 2013 ಸೆಕೆಂಡ್ ಓನರ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು. ಡೀಸೆಲ್ ವೇರಿಯಂಟ್. ಇದು ಯಾವ್ದು? ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ 3 lakh ಕೇಳ್ತಾ ಇದಾರೆ. K13 ಹಾಸನ ಕಡೆ ಯಾರ ಇದ್ರೆ ನೋಡಿ, 0094 ಗಾಡಿ ನಂಬರ್. ಇದು ಅಷ್ಟೇನೆ, ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ ಅಂತ ಹೋದ್ರೆ ಇಲ್ಲ. ಬೀಚ್ ಕಲರ್ ಇಂಟೀರಿಯರ್ ಇದೆಲ್ಲ ಇದೆ. ಬಾಕಿ ಓವರ್ಆಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಸಣ್ಣ ಪುಟ್ಟ ಸ್ಟಿಕ್ಕರ್ ವರ್ಕ್ ಬಿಟ್ರೆ ಬೇರೆ ಏನು ಮಾಡಿಸಿಲ್ಲ ಗಾಡಿ ಮೇಲೆ. ಬನ್ನಿ ನೆಕ್ಸ್ಟ್, ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಹೋಗೋಣ. ಡಿಮ್ಯಾಂಡಿಂಗ್ ವೆಹಿಕಲ್ ಅಂತಾನು ಹೇಳ್ಬೋದು. ಮೋಸ್ಟ್ ಡಿಮ್ಯಾಂಡಿಂಗ್ ಇದು ಸ್ಯಾಂಟ್ರೋ ಅಂದ್ಮೇಲೆ. ಸ್ಯಾಂಟ್ರೋ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಗಾಡಿ ರಿವರ್ಕ್ ಆಗಿದೆ ಇದು ಸರ್? ಇದು ಸಣ್ಣ ಪುಟ್ಟ ಟಚ್ಅಪ್ಸ್ ಎಲ್ಲ ಆಗಿದೆ. ಆಗಿದೆ. ಹೌದು. ಹೆಡ್ ಲೈಟ್ ಎಲ್ಲ ಚೇಂಜ್ ಆಗಿದೆ? ಚೇಂಜ್ ಆಗಿದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಫ್ರೀ. ಆಕ್ಸಿಡೆಂಟ್ ಫ್ರೀ ಅದಂತ ಗ್ಯಾರಂಟಿ. ಆಕ್ಸಿಡೆಂಟ್ ಫ್ರೀ ಅಂತ ಅವ್ರು ಹೇಳಿದ್ಮೇಲೆ 2008 ಸೆಕೆಂಡ್ ಓನರ್ 1,85,000 ರೂಪಾಯಿಗೆ ಫೈನಲ್ ಕೊಡ್ತೀನಿ ಸರ್. 2008 ಸೆಕೆಂಡ್ ಓನರ್ 1,85,000 ಗಾಡಿ ಇದೆ. ಸ್ಯಾಂಟ್ರೋ ತುಂಬಾ ಡಿಮ್ಯಾಂಡೆಡ್, ಫುಲ್ ಕೆಲಸ ಆಗಿ ನಿಂತಿರೋ ಗಾಡಿ. 1 ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು. ಗಾಡಿ ತಗೊಳ್ಳಿ, ಒಂದು ಸರ್ವಿಸ್ ಮಾಡ್ಕೊಳ್ಳಿ, ಗಾಡಿ ಓಡಿಸ್ಕೊಳ್ಳಿ ಅಷ್ಟೇ ಅನ್ಕೋತೀನಿ. ಅಷ್ಟೇ ಅಲ್ಲ ನೈಮ್ ಬೈ? ಅಷ್ಟೇ ಅಷ್ಟೇ ಅಷ್ಟೇ. ತುಂಬಾ ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಆಂಬಿಯನ್ಸ್ ಲೈಟ್ ಎಲ್ಲ ಹಾಕಿದಾರೆ ಒಳಗಡೆ. ಅದೇನೆ, ಏನಿಲ್ಲ, ಬನ್ನಿ ಗಾಡಿ ಒಂದು ಸರ್ವಿಸ್ ಮಾಡಿಸಿ, ಪೆಟ್ರೋಲ್ ಹಾಕಿಸಿ, ಗಾಡಿ ತಗೊಂಡೋಗಿ. ಬೇರೆ ಏನು ಕೆಲಸ ಇರಲ್ಲ. 2 ಪವರ್ಟ್ 2 ಮ್ಯಾನುವಲ್ ಹೆಂಡ್ ಇದೆ. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ಜಿನ್ಯನ್ ಆಗಿದೆ. ಬಂದು ನೋಡ್ಬಿಟ್ಟು ತಗೊಂಡೋಗ್ಬೋದು. ಸಣ್ಣ ಪುಟ್ಟ ಕೆಲಸಗಳು ಇರೋದಲ್ಲ. ಹೆಡ್ ಲೈಟ್ ಇದೆಲ್ಲ ಚೇಂಜ್ ಆಗಿದೆ ಆ ಮಾಡೆಲ್ ಅಲ್ಲಿ. ಇಷ್ಟೊಂದು ಸ್ಯಾಟ್ರೋ ಇದೆ ಸರ್. ಇದು ಬಂದ್ಬಿಟ್ಟು 2006 ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 1,60,000. ಎನ್ ಟಿ ಪಿ ಕಾರ್ಸ್ ಕಡೆಯಿಂದ ಬಂದ್ರೆ 1,45,000. ಓಕೆ. 09 ಪಾಸಿಂಗ್ ಅಲ್ಲಿ ಇದೆ. 09 ಪಾಸಿಂಗ್ 2008 ಮಾಡಲ್ ಗೈಸ್. ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಕೆಲಸಗಳಿದೆ ಇದರಲ್ಲಿ, ಹೊರಗಡೆ ಇದೆ ಅನ್ಕೋತೀನಿ. ಸೆಂಟ್ರಲೈಸಿಂಗ್ XI ವೇರಿಯಂಟ್ ನೋಡ್ತಾ ಇರ್ಬೋದು. ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಬಿಟ್ಟಿದೆ, ಧೂಳಿದೆ. ಅದ್ ಬಿಟ್ರೆ ಓವರ್ಆಲ್ ಗಾಡಿ ತುಂಬಾ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ. ಬನ್ನಿ, ಈಗ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ. ನೋಡಿ, ಎಲ್ಲಾ ಗಾಡಿಗಳಿದೆ, ಯಾವ್ದೇ ಗಾಡಿ ಬೇಕಾದ್ರೂ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ SX4 ಅಂತೂ ತುಂಬಾ ಒಂದು ರೀಸನಬಲ್ ಒಂದು ಇದ್ರಲ್ಲಿ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತಾ ಹಾಗೇನೆ ವಿಡಿಯೋ ಮುಗಿಸ್ಕೊಂಡು ಹೋಗಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನನಗೆ ಯಾರಾದರೂ ನನಗೆ ಆತ್ಮವಾಗಿ ಸಹಾಯ ಮಾಡ್ಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯ್ನ್ ಅನ್ನೋ ಒಂದು ಬಟನ್ ಕಾಣಿಸುತ್ತೆ, ಅಲ್ಲೋಗಿ ಅದರಲ್ಲಿ ಜಾಯ್ನ್ ಅಂತ ಪ್ರೆಸ್ ಮಾಡಿ, ಅಲ್ಲೋಗಿ ನಿಮಗೆ ನನ್ನ ಚಾನಲ್ ಜೊತೆಗೆ ಜಾಯ್ನ್ ಆಗ್ಬೋದು. ಸೊ ಏನ್ ಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ಬೋದು, ನನಗೆ ಆರ್ಥಿಕವಾಗಿ ಹೆಲ್ಪ್ ಮಾಡ್ಬೇಕು ಅಂತಿದ್ರೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ, ಮತ್ತೊಂದು ಒಳ್ಳೆ ಗಾಡಿಗಳ ಜೊತೆಗೆ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.